ಸಚಿವ ಡಿಒ ಆಕ್ಸಿಸ್ ಅಂತ ಗಾಡಿ ತಗೊಂಡು ಧಮ್ ಇಲ್ದಿರೋ ಮೊಪೆಡ್ ನಲ್ಲಿ ಸಿಟಿ ರೌಂಡ್ಸ್ ಹಾಕೊಂಡು ಥತ್ ನನ್ನ ಹತ್ರ ಒಂದು ಸೂಪರ್ ಬೈಕ್ ಇರಬಾರ್ದಿತ್ತ ಅಂತ ಡೈಲಿ ಸೌಂಡ್ ಕೊಡ್ಕೊಂಡು ಫುಲ್ ಬೇಜಾರಲ್ಲಿ ಜೀವನ ತಳ್ತಿರೋ ಗಂಡ ಹೈಕ್ಲು ಇವ್ರನ್ನ ಏನಾದ್ರೂ ನೋಡಿದ್ರೆ ಸ್ವಲ್ಪ ಅಲ್ಲ ಜಾಸ್ತಿನೇ ಉರ್ಕೋತೀರ. ಅಬ್ಬಬ್ಬಾ, ಸೂಪರ್ ಹುಡುಗಿರೆಲ್ಲ ಸೂಪರ್ ಡೂಪರ್ ಬೈಕ್ ತಗೊಂಡು ಹೆಂಗೆ ರೌಂಡ್ ಹಾಕ್ತಿದ್ದಾರ್ ನೋಡಿ. ಸಿಂಪಲ್ ಗಾಡಿಗ್ ಮಾರೋ ಗೋಲಿ, ಕ್ಲಾಸಿ ಬೈಕ್ ಏರಿ ಮಾಡೋ ಜಾಲಿ ಅಂತ ಚಿಕ್ ಚಿಕ್ ಗಾಡಿ ಬಿಡ್ತಿದ್ದ ಹೆಣ್ಮಕ್ಳೆಲ್ಲ ಇಂಪೋರ್ಟೆಡ್ ಬೈಕ್ ತಗೊಂಡು ಗಂಡ್ಮಕ್ಳು ನಾಚ್ಕೊಳ್ಳೋ ರೇಂಜ್ ಗೆ ಹೆಂಗೆ ಬೀಟ್ಸ್ ಹಾಕ್ತಿದ್ದಾರೆ ನೋಡಿ ಸರ್. ಅಪ್ಪನ್ ಬೈಕ್ ಹಿಂದೆ ತಪ್ಪಿದ್ರೆ ಅಣ್ಣನ್ ಗಾಡಿ ಹಿಂದೆ, ಅದು ಮಿಸ್ ಆದ್ರೆ PMTC ಬಸ್ ಹತ್ತಿ ತಲೆ ತಗ್ಗಿಸ್ಕೊಂಡು ಮನೆ ಕಾಲೇಜು ಅಂತ ಡೀಸೆಂಟ್ ಆಗಿ ಓಡಾಡ್ತಾ ಇದ್ದ ಕ್ಯೂಟ್ ಬೈಗಳೆಲ್ಲ ಜಮಾನ ಚೇಂಜ್ ಆಗ್ತಾ ಇದ್ದಂಗೆ ತಾವು ಚೇಂಜ್ ಆಗ್ಬಿಟ್ಟಿದ್ದಾರೆ. ಎಸ್, ಸಿಲಿಕಾನ್ ಸಿಟಿಯ ಕೆಲ ಹುಡುಗಿರು ಸದ್ಯ ಚಿಕ್ಕ ಗಾಡಿಗೆಲ್ಲ ಬೈ ಬೈ ಹೇಳಿ ಗಂಡ ಹೈಕ್ಲು ತರ ತಾವು ಕೂಡ ಸಿಸ್ಟಮ್ಗೊಂದು ಇಂಪೋರ್ಟೆಡ್ ಬೈಕ್ ಹತ್ತಿ ಊರೂರು ಅಲಿತಿದ್ದಾರೆ. ನಮ್ನಾರ್ ಕೇಳ್ತಾರೆ ಗುರು ಅಂತ ರಗಡ್ ಆಗಿ ಡ್ರೆಸ್ ಮಾಡಿಕೊಂಡು ಮುಖದ ಮೇಲೊಂದು ಗಾಗಲ್ ಸೇರಿಸ್ಕೊಂಡು ಮೇರಿತಿದ್ದಾರೆ. ಚಿಕ್ಕವಯಸ್ಸಿಂದ ನಾನು ದೊಡ್ಡೋಳಾದ್ಮೇಲೂ ಬೈಕಲ್ಲಿ ಓಡಾಡಬೇಕು ಅಂತ ಬೇಜಾನ ಆಸೆ ಇತ್ತು. ಸೊ ಇವಾಗ ಅದೇ ಥರ ನಂದು ನನ್ನ ಡ್ರೀಮ್ನ ಲಿವ್ ಮಾಡ್ತಾ ಇದ್ದೀನಿ. ನನ್ನ ಕಾಲೇಜ್ ನನ್ನ ಬೈಕಲ್ಲೇ ಹೋಗೋದು, ಹುಡುಗರೆಲ್ಲ ನಾರ್ಮಲ್ ಸ್ಕೂಟಿ ಪೈಪು, ಚಿಕ್ಕ ಚಿಕ್ಕ ಗಾಡಿಯಲ್ಲಿ ಬಂದಾಗೆಲ್ಲ ನಂಗೆ ಬೇಜಾರಾಗುತ್ತೆ ಅವ್ರ ಮುಂದೆ ಬೈಕಲ್ಲಿ ಅವ್ರು ಏನು ಅನ್ಕೊಂತಾರೋ ಅಂತ. ಬಟ್ ಸ್ಟಿಲ್ ಹಂಗೆ ಹಂಗೆ ಇರೋದ್ರಿಂದ ನಾನೆಲ್ಲ ಟಾಂಬಾ ಅಂತ ಕರೀತಾರೆ. ಒನ್ಸ್ ಅಪಾನ್ ಎ ಟೈಮ್ನಲ್ಲಿ ಚಿಕ್ಕ ಗಾಡಿ ಕೊಟ್ರೆ ಅದನ್ನ ಓಡಿಸೋಕೆ ಹುಡುಗಿರೆಲ್ಲ ಸರ್ಕಸ್ ಮಾಡ್ತಿದ್ರು. ಗೇರ್ಲೆಸ್ ಬೈಕ್ ಓಡಿಸೋಕಾಗ್ದೆ ಕೆಲವೊಂದ್ಸಲ ಬ್ಯಾಲೆನ್ಸ್ ತಪ್ಪಿ ದಬಾಕೋತಿದ್ರು. ಆದ್ರೀಗ ಲೇಡೀಸು ಬಾಯ್ಸ್ ಎಲ್ಲ ಬಾಯಿ ಮೇಲೆ ಕೈ ಇಟ್ಕೊಂಡು ಹೀಗೂ ಉಂಟೆ ಅಂತ ಡೈಲಾಗ್ ಹೊಡೆಯೋ ರೇಂಜ್ಗೆ ಇಂಪ್ರೂವ್ ಆಗ್ಬಿಟ್ಟಿದ್ದಾರೆ. ಖಾಲಿ ರೋಡಲ್ಲಿ ತಮ್ಮದೇ ಸ್ಟೈಲಲ್ಲಿ ಹುಡುಗಿರೆಲ್ಲ ತಮಗಿಷ್ಟ ಆದ ಬೈಕ್ ತಗೊಂಡು ಅಡ್ಡಾಡ್ತಿದ್ದಾರೆ. ಜಸ್ಟ್ ಕಾಲೇಜ್ ಹುಡುಗಿರ್ ಮಾತ್ರ ಅಲ್ಲ, ಕೆಲ್ಸಕ್ಕೆ ಹೋಗೋ ಆಂಟಿ ಕೂಡ ಗಂಡನ್ ಬೈಕ್ ತಗೊಂಡು ನಾವೇನ್ ಕಮ್ಮಿ ಅಂತ ಸಿಟಿ ಸುತ್ತಿದ್ದಾರೆ. ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ಕೇಳಿದ ತಕ್ಷಣ ಅಪ್ಪ ಅಮ್ಮ ಯೋಚನೆ ಮಾಡಿದೆ ಬೈಕ್ಗಳು ಅದು ಇದು ಕೊಡಿಸ್ತಾರೆ. ಅದೇ ಹೆಣ್ಮಕ್ಳು ಕೇಳ್ದಂದ್ರೆ ಕೊಡಿಸ್ಬೇಕಂದ್ರೆ ಯೋಚನೆ ಮಾಡ್ತಾರೆ ಹಿಂದೆ ಮುಂದೆ, ನಾಳೆ ಸೇನೆ ಹೆಚ್ಚು ಕಮ್ಮಿ ಆದರೆ ಅದು ಇದು ಜೀವನದಲ್ಲಿ ಹೆಂಗೆ ಅಂತ. ನನ್ನ ಮಗಳು ಕೇಳಿದ ತಕ್ಷಣ ಶುಭ ಬೈಕೇ ಕೊಡಿಸಿದ್ದೀನಿ. ಇವತ್ತು ಎಲ್ಲ ಕಡೆ ಕಾಲೇಜಿಗಾಗಲಿ ಇನ್ನೊಂದು ಕಡೆ ಆಗಲಿ ಎಲ್ಲೋದ್ರೂ ಅವಳು ಶುಭ ಬೈಕಲ್ಲಿ ಓಡಾಡೋದು. ಯಾವುದೇ ಕಾರಣದಕ್ಕೂ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇನು ಕಮ್ಮಿ ಇಲ್ಲ. ಗಂಡ ಹೈಕ್ಲು ದೊಡ್ಡ ಗಾಡಿ ಕೇಳಿದ್ರೆ ಅಪ್ಪ ಅಮ್ಮಂದ್ರು ಕೊಡಿಸ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಹೆಣ್ಮಕ್ಳು ಅಪ್ಪ ಐ ವಾಂಟ್ ಸೂಪರ್ ಬೈಕ್ ಅಂದ್ರೆ ಸಾಕು, ಪುಸ್ತಕಕ್ಕಂತ ಗಾಡಿ ಬುಕ್ ಮಾಡಿ ಬೇಬಿ ಡಾಲ್ಗಳಿಗೆ ಗಿಫ್ಟ್ ಮಾಡ್ತಾ ಇತ್ತು. ಒಟ್ನಲ್ಲಿ ಹುಡುಗಿರ್ ಮುಂದೆ ಹುಡುಗರೆಲ್ಲ ಯಾಕೋ ಬರ್ತಾ ಬರ್ತಾ ಡಮ್ಮಿ ಆಗ್ತಾ ಇರೋದಂತೂ ಸತ್ಯ. ನನ್ನ ತಂದೆಗೆ ನಾನು ಗಾಡಿ ಕೊಡ್ಸಿ ನಾನು ಕಾಲೇಜ್ಗೆ ಹೋಗ್ಬೇಕು ಅಂತ ಕೇಳಿದಾಗ ವೆಸ್ಪಾ ಬೇಕಾ, ಆಕ್ಟಿವಾ ಬೇಕಾ, ಸ್ಕೂಟಿ ಪೈಪ್ ಬೇಕಾ ಅಂತ ಕೇಳಿದ್ರು. ಬಟ್ ನಾನು ಇಲ್ಲ, ನನಗೆ ಸೂಪರ್ ಬೈಕೇ ಬೇಕು, ನಾನು ಕಾಲೇಜ್ಗೆ ಹೋಗ್ಬೇಕಂದ್ರೆ ಬೈಕ್ ಕೊಡ್ಸಿದ್ರೇ ಹೋಗೋದು ಅಂತ ಹಠ ಮಾಡಿದ್ದೆ. ಬಿಕಾಸ್ ವೈ ಶುಡ್ ಇನ್ ಗರ್ಲ್ಸ್ ಹ್ಯಾವ್ ಆಲ್ ದಿ ಫನ್. ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಉಮೇಶ್, TV9 ಬೆಂಗಳೂರು.